ಆಧ್ಯಾತ್ಮಿಕ ಅಕ್ಷರ ಅಭಿವೃದ್ಧಿ ಮತ್ತು ಶಿಕ್ಷಣದಿಂದ ಮಾತ್ರ ಭಾರತ ಪ್ರಗತಿಯತ್ತ ಸಾಗಲು ಸಾಧ್ಯ. ಯುವಕರಿಗೆ ಸಂಪ್ರದಾಯ ಪರಂಪರೆಯ ಜ್ಞಾನ ಅಗತ್ಯ ಅಂತ ಹೇಳಿ ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಜಪಾನಂದ ಜಿ ಅವರು ಕೂಡ ಅಭಿಪ್ರಾಯ ಪಟ್ಟಿರುವಂತದ್ದು. ಈ ಕುರಿತು ಇಲ್ಲೊಂದು ವರದಿ ಇದೆ ನೋಡಿ. ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಜೈನ ಭವನದಲ್ಲಿ ನಡೆದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ವತಿಯಿಂದ ಅನುದಾನ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪರಂಪರೆಯನ್ನ ಉಳಿಸಿ ಬೆಳೆಸಬೇಕಾದ ನಾವುಗಳೇ ಸಂಪ್ರದಾಯ ಆಚರಣೆಗಳನ್ನು ಬಿಟ್ಟಿದ್ದೇವೆ ಎಂದು ವಿಷಾದಿಸಿದರು. ಆಚರಣೆಗಳು ಸಂಸ್ಕೃತಿ ಕಣ್ಮರೆಯಾಗ್ತಿದ್ದು ನಮ್ಮ ಪೀಳಿಗೆಗೆ ಅಂತ್ಯವಾಗುತ್ತದೆ ಏನೋ ಎಂಬಂತೆ ಭಾಸವಾಗ್ತಿದೆ. ಆದ್ದರಿಂದ ಮುಂದಿನ ಪೀಳಿಗೆಗೆ ಸಂಪ್ರದಾಯ ಆಚಾರ ವಿಚಾರಗಳು ಉಳಿಯಬೇಕೆಂದರೆ ಯುವಕರನ್ನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಇದು ಪೋಷಕರ ಕರ್ತವ್ಯ ಕೂಡ ಆಗಿರುತ್ತದೆ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಂಗ್ಲೆಂಡ್ನ ಶಾಲೆಯೊಂದರಲ್ಲಿ ಭಾರತದ ಸನಾತನ ಧರ್ಮದ ಧರ್ಮಗ್ರಂಥವಾದ ಭಗವದ್ಗೀತೆಯನ್ನ ಶೃಂಗೇರಿ ಶ್ರೀಗಳಿಗಿಂತ ಸೊಗಸಾಗಿ ಹಾಡಿದ್ರು ಎಂದು ಹೆಮ್ಮೆಪಟ್ಟರು. ನಮ್ಮ ದೇಶದಲ್ಲಿ ಸನಾತನ ಮರೆಯಾಗುತ್ತಿರುವುದು ಶೋಚನೀಯ. ನಡೆದಾಡಿದ ದೇವರು ಸಿದ್ಧಗಂಗಾ ಶ್ರೀಗಳ ನಾಡಿನಲ್ಲಿ ಇದ್ದೇವೆ. ಕೃತಕ ಭಕ್ತಿಗೆ ಬಲಿಯಾಗದೆ ಜೀವಂತ ಭಕ್ತಿಯನ್ನ ಪಾಲಿಸೋಣ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡೋಣ ಎಂದರು. ಶ್ರೀ ಪ್ರಸನ್ನ ಗಣಪತಿಯ ಸೇವಾ ಸಮಿತಿಯಿಂದ ನಡೆಯುತ್ತಿರುವ ಸೇವಾ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂಧ ಮಕ್ಕಳ ಶಾಲೆಯಿಂದ ಹಿಡಿದು ದೇವಾಲಯ, ಸಂಘ ಸಂಸ್ಥೆ, ಮಹಿಳೆಯರಿಗೆ ಅನುದಾನವನ್ನ ನೀಡುತ್ತಿರುವುದು ಶ್ಲಾಘನೀಯ. ಈ ಅನುದಾನವನ್ನ ಎಲ್ಲರೂ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡರೆ ಸಾರ್ಥಕತೆ ಮೆರೆಯಬಹುದು ಎಂದು ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಜಪಾನಂದ ಜಿ ತಿಳಿಸಿದರು. ಕಾರ್ಯಕ್ರಮಗಳು ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಅತ್ಯಂತ ಭಾರತನ ಕರೆಸಿ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಪೂಜೆ ನಡೀತಿತ್ತು. ಅದು ನಿಂತಲ್ಲ ಅಂತ ಒಂದು ದುಃಖ ಇದೆ. ಇನ್ನೊಂದು ದುಃಖ ಇದೆ ಏನಂದ್ರೆ, ಅನ್ಯಥಾ ಭಾವಿಸ್ಬೇಡಿ, ನಿಮಗೆ ನಾನು ಡೈರೆಕ್ಟ್ ಆಗಿ ಹೇಳೋಕ್ಕಾಗಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಎಷ್ಟು ಕಷ್ಟಪಟ್ರಿ ಈ 12 ವರ್ಷ 15 ವರ್ಷ ಅಂಗಡಿ ಕೆಲಸ ಮಾಡಿಕೊಂಡು, ಗಣಪತಿ ಕೆಲಸ ಮಾಡಿಕೊಂಡು, ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಸೆಕ್ರೆಟರಿ ಎಲ್ಲ ದುಡಿದ್ರಿ. ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ವಿ ಹ್ಯಾವ್ ನಾಟ್ ಕ್ರಿಯೇಟೆಡ್ ದಿ ನೆಕ್ಸ್ಟ್ ಜನರೇಷನ್. ವಿ ಹ್ಯಾವ್ ಜಸ್ಟ್ ಪುಟ್ ದ ಫುಲ್ ಸ್ಟಾಪ್. ನಿಜ ಹೇಳ್ಬೇಕಂದ್ರೆ ಇದು ನೆಕ್ಸ್ಟ್ ಜನರೇಷನ್ ತೆಗೆದುಕೊಂಡು ಬರಬೇಕಾಗಿತ್ತು, ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ನಾನು ಹೆಸರುಗಳು ಹೇಳಲ್ಲ, ಅವರು ಏನು ಹೇಳಿದ್ರು ನಿಮ್ಮ ಮುಂದೆ ಹೇಳ್ತೀನಿ. ನಾನು ಯಾರೂ ಜಾಸ್ತಿ ಓದಲಿಲ್ಲ ಸ್ವಾಮೀಜಿ, ನಾವು ನಮ್ಮ ಕುಟುಂಬದ ಜವಾಬ್ದಾರಿನ ತೆಗೆದುಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ವ್ಯಾಪಾರಿಗಳನ್ನ ಹಾಗೆಲ್ಲ ಮಾಡ್ಕೊಂಡ್ರು. ಈ ಸಂದರ್ಭದಲ್ಲಿ ಪ್ರಜಾಪ್ರಗತಿಯ ಸಂಪಾದಕರಾದ ಎಸ್ ನಾಗಣ್ಣರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಟಿಎನ್ ಜಗದೀಶ್ ಅವರು 1987-88 ತೋರಿಸಿದ ಆಸಕ್ತಿ ಮತ್ತು ಶ್ರಮದಿಂದ ಪ್ರಸನ್ನ ಗಣಪತಿಯ ಸೇವಾ ಸಮಿತಿಯನ್ನು ಸ್ಥಾಪಿಸಿ ಇಲ್ಲಿಯವರೆಗೂ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ. ಪ್ರತಿ ವರ್ಷ ವಿವಿಧ ರೀತಿಯ ಗಣಪತಿಗಳನ್ನು ಸ್ಥಾಪಿಸಿ ವಿಜೃಂಭಣೆಯಿಂದ ಕಲಾವಿದರೊಡನೆ ಕಾರ್ಯಕ್ರಮಗಳನ್ನು ಆಚರಿಸಿದ್ದೇವೆ. ತೆಂಗಿನಕಾಯಿ ಗಣಪತಿ, ನವಧಾನ್ಯಗಳ ಗಣಪತಿ ಮುಂತಾದ ವಿವಿಧ ರೀತಿಯ ಗಣಪತಿಗಳನ್ನು ಇಟ್ಟು ಸಂಭ್ರಮಿಸಿದ್ದೇವೆ ಎಂದರು. ಆದರೆ ಈಗಿನ ಮಕ್ಕಳಲ್ಲಿ ಭಕ್ತಿ ಭಾವದಿಂದ ದೇವರನ್ನ ಪೂಜಿಸುವ ಆರಾಧಿಸುವ ಆಚರಣೆಗಳು ಕಡಿಮೆಯಾಗ್ತಿದೆ. ಯುವಕರಲ್ಲಿ ಶ್ರದ್ದೆ ಮತ್ತು ಭಕ್ತಿ ಮೂಡಬೇಕು. ಜಪಾನಂದ ಜಿ ಅವರ ಸಹಕಾರದಲ್ಲಿ ತುಮಕೂರು ವಿವಿಯಲ್ಲಿ ಅನ್ನಪೂರ್ಣೇಶ್ವರಿ ದಾಸೋಹ ಕಾರ್ಯಕ್ರಮ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಂಪ್ರೆಸ್ ಕಾಲೇಜಿನಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನಿರಾಸಕ್ತಿ ಜನಗಳು ತುಂಬಾ ಜಾಸ್ತಿ ಆಗಿರ್ತಕ್ಕಂತ, ಅದರಲ್ಲೂ ಕೂಡ ಯುವಕರಿಗೆ ದೇವರ ಬಗ್ಗೆ ಭಕ್ತಿ ಇದೆ ಹೊರತು ದೇವರನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ಅದನ್ನೆಲ್ಲರಿಗೂ ಕೂಡ ಪರಿಚಯಿಸ್ತಕ್ಕಂಥ ಅನುಕರಣೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಈಗ ಹೋಗಿದಾವೆಲ್ಲ. ಆ ಒಂದು ಪ್ರಕ್ರಿಯೆಗಳು ನಡೀತಾ ಇಲ್ಲ. ಅದು ಪೂಜಾ ಜಪಾನಂಜಿಯವರಂತಕ್ಕಂಥವರು ನಮ್ಮನ್ನು ತೊಡಗಿಸಿಕೊಂಡು ನಾನಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾನವ ಸೇವೆಗಳಲ್ಲಿ ನಮಗೆ ತೊಡಗಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಇವತ್ತೆಲ್ಲನೂ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ.
ನಮ್ಮ ಪ್ರಸನ್ನ ಗಣಪತಿನ ಒಂದೊಂದು ಘಟನೆಗಳನ್ನು ಹೇಳಬೇಕಾದ್ರೆ ಸುಮಾರು ಒಂದು ಗಂಟೆ ಬೇಕಾಗುತ್ತೆ, ಅವೆಲ್ಲನೂ ಕೂಡ ನಾವು ಹೇಳ್ಕೋಬೇಕಾದ್ರೆ ಅಷ್ಟೊಂದು ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ಇಟ್ಕೊಂಡು 1988 to 2000 ನಾವೇನು ಮಾಡಿದ್ವಿ, ಪ್ರತಿ ವರ್ಷನೂ ಕೂಡ ಒಂದು ಸ್ವಲ್ಪ ಹಣವನ್ನು ನಾವು ಉಳಿತಾಯ ಮಾಡಿಕೊಂಡು ಮಾಡಿಕೊಂಡು ಬಂದು ಅದನ್ನು ಕೊನೆಗೆ 2002 ನಾವು ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅದನ್ನು ಹಣವನ್ನು ಅಲ್ಲಿ ಠೇವಣಿಯಾಗಿ ನಾವು ಇಟ್ವಿ. ಆ ಠೇವಣಿಯಾಗಿರ್ತಕ್ಕಂಥ ಹಣವನ್ನು ನಾವು ಕಳೆದ 7-8 ಕೂಡ ಇದನ್ನೆಲ್ಲರಿಗೂ ಕೂಡ ಹಂಚಿಕೆ ಮಾಡಬೇಕು, ಸದ್ವಿನಿಯೋಗ ಆಗಬೇಕು ಅಂತ ನಮ್ಮಲ್ಲೆಲ್ಲನೂ ಕೂಡ ತುಂಬ ಚರ್ಚೆಗಳು ನಡೀತಾ ಇತ್ತು. ಆದರೆ ನಮ್ಮ ರಾಜ್ಕುಮಾರ್ ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಮನಸ್ಸು ಬಂದಾಗಲೇನು ಕೂಡ ಮಾಡಬೇಕು ಅಂತ ಇವಾಗ ಮನಸ್ಸು ಬಂತು ಅಂತ ಕಾಣಿಸುತ್ತೆ. ಎಲ್ಲರನ್ನು ಕೂಡ ಹಾಕಿದ್ವಿ, ನಾವೆಲ್ಲನೂ ಕೂಡ ಸೇರಿಕೊಂಡು ಆ ಕೆಲಸ ಮಾಡ್ತಕ್ಕಂಥದ್ದಕ್ಕನ್ನು ನಾವು ಮಾಡಿಕೊಂಡ್ವಿ. ಅದು ಸುಮಾರು ಒಂದು 45 lakh rupees ಕೂಡ ಅದು ಹಣ ಬೆಳ್ಕೊಂಡು ಅದಕ್ಕೆ ಕಟ್ತಾ ಇರ್ತಕ್ಕಂಥ ಯಾವ್ಯಾವ ತೆರಿಗೆಗಳಿರಬೇಕು. ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ 45 lakh rupees ಸಂಪೂರ್ಣವಾಗಿ ಅನುದಾನವಾಗಿ ಹಂಚಲಾಗಿದ್ದು, ಅಂಧ ಮಕ್ಕಳ ಉದ್ಧಾರಕ್ಕಾಗಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ, ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಸಂಘ ಸಂಸ್ಥೆಗಳಿಗೆ ಸಹಕಾರ ನೀಡುವ ಉದ್ದೇಶದಿಂದ ಹಂಚಲ್ಪಟ್ಟಿದೆ. ಸಾರ್ವಜನಿಕರ ಹಣವನ್ನು ಸಮರ್ಪಕವಾಗಿ ಅನುದಾನ ನೀಡುವ ರೂಪದಲ್ಲಿ ಸದುಪಯೋಗ ಪಡಿಸಿಕೊಂಡಿದ್ದೇವೆ. ಸಮಿತಿಯ ಹಣವನ್ನು ಸಂಪೂರ್ಣವಾಗಿ ವಿನಿಯೋಗಿಸುವ ಉದ್ದೇಶವೇ ಈ ಕಾರ್ಯಕ್ರಮವಾಗಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.